ಬ್ರೋ ಫ್ರೀ ಫೈರ್ ಬ್ಯಾನ್ ಆಗುತ್ತಾ? ಬ್ಯಾನ್ ಆದ್ರೂ ಇಂಡಿಯಾದಲ್ಲಿ ಆಗುತ್ತಾ ಅಥವಾ ಬಾಂಗ್ಲಾದೇಶದಲ್ಲಿ ಮಾತ್ರ ಆಗುತ್ತಾ? ಬ್ಯಾನ್ ಆದ್ರೆ ಏನು ಬ್ಯಾನ್ ಆಗ್ತಿದೆ ಬ್ರೋ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಮಿಸ್ಟರ್ ಪ್ಯಾರೆಟ್. ಸೊ ಗೈಸ್, ಹೇಗಿದ್ದೀರ ಎಲ್ಲರೂ? ಹೋಪ್ ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ, ಮುಂದೇನೂ ಚೆನ್ನಾಗಿರಿ. ಸೊ ಗೈಸ್, ಎಷ್ಟೊಂದು ಜನ ಹೇಳ್ತಿದ್ದಾರೆ ಈಗ ಫ್ರೀ ಫೈರ್ ಬ್ಯಾನ್ ಆಗುತ್ತೆ ಇಂಡಿಯಾದಲ್ಲಿ ಮತ್ತು ಬಾಂಗ್ಲಾದೇಶಲ್ಲಿ ಅಂತ. ಸೊ ಅದು ಏನಕ್ಕೆ ಬ್ಯಾನ್ ಆಗ್ತಿದೆ ಅಂತ ನಾನು ಹೇಳ್ತೀನಿ ವಿಡಿಯೋಲ್ಲಿ. ಸೊ ಬ್ಯಾನ್ ಆಗುತ್ತೆ ಅಂತ ಹೇಳಿದಾರಷ್ಟೇ, ಬಟ್ ಇನ್ನು ಬ್ಯಾನ್ ಮಾಡ್ತೀವಿ ಅಂತ ಕನ್ಫರ್ಮ್ ಆಗಿ ಹೇಳಿಲ್ಲ ಯಾರು ಕೂಡ. ಸೊ ಇದು ಬ್ಯಾನ್ ಮಾಡೋಕ್ಕೆ ತೊಗೊಂಡಿರೋ ಸ್ಟೆಪ್ಪು ಮೇನ್ ಏನಪ್ಪ ಅಂದರೆ ಅಡಿಕ್ಷನ್ನು. ಸೊ ತುಂಬಾ ಅಡಿಕ್ಟ್ ಆಗಿದ್ದಾರೆ ಎಲ್ಲ ಪ್ಲೇಯರ್ಸ್ ಕೂಡ. ಸೊ ಚಿಕ್ಕ ಚಿಕ್ಕ ಹುಡುಗರು ಕೂಡ ತುಂಬಾ ಅಡಿಕ್ಟ್ ಆಗಿದ್ದಾರೆ. ಸೊ ದಿನಕ್ಕೆ 4 ಅಥವಾ 5 ತುಂಬಾ ಜಾಸ್ತಿ ಅವರ್ಸ್ ಆಡ್ತಾರೆ. ಸೊ ಅದೊಂದು ರೀಸನ್ನು. ಸೊ ಅದ್ರ ಜೊತೆಗೆ ಎಷ್ಟೊಂದು ಜನ ಪ್ಲೇಯರ್ಸು ಈ ಗೇಮ್ನ ಆಡ್ತಾ ಆಡ್ತಾ ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಸೊ ಮೆಂಟಲಿ ಡಿಸ್ಟರ್ಬ್ ಅಂದರೆ ಒಂಥರ ನೀವೆಲ್ಲರ ಜೊತೆಗೂ ರಾಶ್ ಆಗಿ ನೋಡ್ಕೊಳ್ಳೋದು, ಸೊ ಯಾವಾಗಲೂ ಗೇಮ್ ಇದರಲ್ಲೇ ಇರೋದು, ಸೊ ಆ ಥರ ಆಗ್ಬಿಡುತ್ತೆ. ಸೊ ಅದ್ರ ಜೊತೆಗೆ ಎಷ್ಟೊಂದು ಜನ ಈ ಗೇಮ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದರಿಂದ ಅವ್ರ ಅಪ್ಪ ಅಮ್ಮ ದುಡ್ಡೆಲ್ಲ ಕದೀತಾರೆ. ಸೊ ಅವ್ರ ಕಾರ್ಡೆಲ್ಲ ಯೂಸ್ ಮಾಡ್ತಾರೆ. ಸೊ ಅದರಿಂದ ನಮ್ಮ ಕಂಟ್ರಿ ದುಡ್ಡು ಫ್ರೀ ಫೈರ್ಗೆ ಹೋಗುತ್ತೆ. ಅಂದರೆ ಈಗ ನಮ್ಮ ಕಂಟ್ರಿ ದುಡ್ಡು ನಾವು ಇಂಡಿಯಾದಿಂದ ಟಾಪಪ್ ಮಾಡಿದ್ರೆ ಅದು ಫ್ರೀ ಫೈರ್ ಈಗ ಇಂಡೋನೇಷ್ಯಾದಾಗಿದ್ದರೆ ಸೊ ಆ ಇಂಡೋನೇಷ್ಯಾಗೆ ಹೋಗುತ್ತೆ. ಸೊ ಅದರಿಂದ ನಮ್ಮ ದೇಶದ್ದು ದುಡ್ಡು ಕಡಿಮೆ ಆಗುತ್ತೆ. ಸೊ ಒಂದು ರೀತಿ ನಮ್ಮ ಜಿ ಡಿ ಪಿಗೆ ಅದು ತುಂಬಾ ಕಾಂಟ್ರಿಬ್ಯೂಟ್ ಮಾಡಲ್ಲ. ಸೊ ಅದು ಒಂದು ರೀಸನ್ ಆಗಿರ್ಬೋದು ಇದಕ್ಕೆ. ಸೊ ಅದ್ರ ಜೊತೆಗೆ ಮೊನ್ನೆ ತಾನೇ ಬಾಂಗ್ಲಾದೇಶದಲ್ಲಿ ಅವ್ರದೇ ಆದಂಥ ಸರ್ವರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅದು ಯಾವ ರೀತಿ ನಡೆಯುತ್ತೆ ಅಂತ ಗೊತ್ತಿಲ್ಲ, ಬಟ್ ಬಾಂಗ್ಲಾದೇಶ್ ಪ್ಲೇಯರ್ಸ್ಗಂದು ತುಂಬಾ ಬೇಜಾರಾಗಿರುತ್ತೆ ಈ ಥರ ರೀಸನ್ಸ್ ಎಲ್ಲ ಕೇಳಿ. ಮೊದಲೇ ಇಂಡಿಯನ್ ಸರ್ವರಿಂದ ಬೇರೆ ಆಗ್ತಿದ್ದಾರೆ, ಅದ್ರ ಜೊತೆಗೆ ಅವ್ರದ್ದು ಹೊಸ ಸರ್ವರು ಬರ್ತಿತ್ತು. ಸೊ ಈಗ ಫ್ರೀ ಫೈರ್ ಬ್ಯಾನ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇನ್ನೊಂದು ಪ್ರಶ್ನೆ ಏನಪ್ಪ ಬರೋದಂದರೆ ಇಂಡಿಯಾದಲ್ಲೂ ಫ್ರೀ ಫೈರ್ ಬ್ಯಾನ್ ಆಗುತ್ತಾ? ಸೊ ನೋಡೋಕ್ಕೋದ್ರೆ ಇಲ್ಲೂ ಕೂಡ ಬ್ಯಾನ್ ಆಗೋ ಚಾನ್ಸಸ್ ಸ್ವಲ್ಪ ಇದೆ, ಅಷ್ಟೊಂದೇನಿಲ್ಲ. ಸೊ ಯಾಕಪ್ಪ ಅಂದರೆ ಇಲ್ಲೂ ಕೂಡ ಎಷ್ಟೊಂದು ಜನ ಪ್ಲೇಯರ್ಸ್ ಅಡಿಕ್ಟ್ ಆಗಿದ್ದಾರೆ. ಅದ್ರ ಜೊತೆಗೆ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಆಡಿಯನ್ಸ್ ಇದ್ದಾರೆ. ಸೊ ಈ ಆಡಿಯನ್ಸ್ನ ಬಿಟ್ಕೊಡೋಕ್ಕೆ ಯಾರೂ ಕೂಡ ತಯಾರಿರಲ್ಲ ಫ್ರೀ ಫೈರ್ ಅವರು. ಸೊ ಆದಷ್ಟು ಅವರು ಸೇವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡ್ಬೋದು, ಒಬ್ಬರಲ್ಲ ಒಬ್ಬರು ಡೈಮಂಡ್ಸ್ ಕೊಡಿ ಅಲ್ಲೋಗಿ ಕೊಡಿ ಅಂತ ಕಮೆಂಟ್ ಮಾಡೇ ಇರ್ತಾರೆ ಇಲ್ಲಿ. ಸೊ ಅದ್ರ ಜೊತೆಗೆ ಎಷ್ಟೊಂದು ಜನ ಅಡಿಕ್ಟ್ ಕೂಡ ಆಗಿರ್ತಾರೆ. ಸೊ ಗೈಸ್, ಅದ್ರ ಜೊತೆಗೆ ಇದನ್ನ ದೃಷ್ಟಿಲಿಟ್ಕೊಂಡು ಗರೀನಾ ಫ್ರೀ ಫೈರ್ ಅವರು ಏನಾದರೂ ಮುಂದೆ ಕಡಿಮೆ ದುಡ್ಡಲ್ಲಿ ಡೈಮಂಡ್ಸ್ ಕೊಡೋ ಅಂಥ ಈವೆಂಟ್ಸ್ ತುಂಬ ತರೋ ಚಾನ್ಸಸ್ ತುಂಬಾ ಇದೆ. ಸೊ ಯಾಕಪ್ಪ ಅಂದರೆ ಇಲ್ಲಿ ಮನಿದು ಕೂಡ ಒಂದು ಮ್ಯಾಟ್ರು ಕೂಡ ಬರುತ್ತೆ. ಸೊ ಅದ್ರ ಜೊತೆಗೆ ಮುಂದೆ ನಮಗೆ ಜಾಸ್ತಿ ಕಮ್ಮಿ ಮನೀಲಿ ಜಾಸ್ತಿ ಡೈಮಂಡ್ಸ್ ಅಥವಾ ಡಿಸ್ಕೌಂಟ್ ಕೊಡುವಂಥ ಈವೆಂಟ್ಸ್ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಗರೀನಾ ಬಂದ್ಬಿಟ್ಟು ಒಂದು ಬಿಸ್ನೆಸ್ಸು. ಸೊ ಅವರಿಗೆ ಈ ಥರ ಟಾಪಪ್ ಮಾಡೋದ್ರೇ ಅವ್ರಿಗೆ ರೆವಿನ್ಯೂ ಜನ್ರೇಟ್ ಆಗೋದು. ಸೊ ಅವ್ರು ಇದನ್ನ ನಿಲ್ಸೋಕ್ಕಾಗಲ್ಲ, ಬಟ್ ಕಮ್ಮಿ ಅಮೌಂಟಲ್ಲಿ ಅವರು ಈ ಥರ ಈವೆಂಟ್ಸ್ ಕೊಡೋ ಚಾನ್ಸ್ ತುಂಬಾ ಇರುತ್ತೆ. ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಈ ವಿಡಿಯೋಲಿ ಕೊಟ್ಟಿದ್ದೀನಿ. ಸೊ ನಿಮಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಈ ವಿಡಿಯೋ ನೋಡೋರು ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ರೀಡ್ ಮಾಡ್ತಾರೆ. ಸೊ ಅದರಿಂದ ನಿಮ್ಮಿಬ್ರಿಗೂ ಕೂಡ ಒಂದಲ್ಲ ಒಂದು ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗೇ ಆಗುತ್ತೆ. ಸೊ ಇಷ್ಟೇ ಗೈಸ್ ವಿಡಿಯೋ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಬ್ಯಾನ್ ಆಗೋ ಚಾನ್ಸ್ ತುಂಬ ಕಡಿಮೆ ಇರೋದು ಇಂಡಿಯಾದಲ್ಲಿ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಏನಾದರೂ ಇನ್ನೂ ಹೆಚ್ಚು ಗೊತ್ತಾದರೆ ನಾನು ನಿಮಗೆ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಅದರಿಂದ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್.